ಸಿದ್ಧಾಂತ ಕರಿತಾ ಇದ್ದೇವೆ. ಕುಳಿತಿರ್ತಕ್ಕೆ ಏನಂತ ಕರಿತಾ ಇದ್ದೇವೆ ನಾವು? ಸಿದ್ಧಾಂತ. ಸಿದ್ಧಾಂತ ಅಂತ ಕರಿತಾ ಇದ್ದೇವೆ ಇಂಗ್ಲಿಷ್ ನಲ್ಲಿ. ಆದರೆ ಅದಕ್ಕೆ ಮೇಲೆ ಏಳು, ಮೇಲೆ ಏಳು ಅನ್ನುವಂತಹ ಶಬ್ದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತಾ ಇದ್ದೇವೆ ಹೇಳಿಕೊಡ್ತೀನಿ ಕೇಳ್ತೀರಿ? ಸ್ಟ್ಯಾಂಡ್. ಏನಂತ ಇದ್ದೇವೆ ನಾವು? ಸ್ಟ್ಯಾಂಡ್. ಇದು ಒಂದೇ ಹಂತ, ಇದು ಪೂರ್ವಭಾವಿ ಹಂತ. ಒಂದೇದಕ್ಕೆ ನಾವು ಏನಂತ ಕರಿತಾ ಇದ್ದೇವೆ? ಸಿದ್ಧಾಂತ ಅಂತ ಕರಿತಾ ಇದ್ದೇವೆ. ಎರಡನೇದಕ್ಕೆ ಏನಂತ ಕರಿತಾ ಇದ್ದೇವೆ? ಸ್ಟ್ಯಾಂಡ್ ಅಂತ ಕರಿತಾ ಇದ್ದೇವೆ. ಓಕೆ, ಈಗ ನಿಮ್ಗೆ ಅರ್ಥ ಆಯ್ತಲ್ವಾ ಮಕ್ಕಳೇ? ಇನ್ನು ಎರಡನೇ ಸ್ಟೆಪ್ ಹೋಗ್ತಾ ಇದ್ದೇನೆ. ಈಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ, ನಾನು ಹೇಳ್ದಂಗೆ ನೀವು ಕೇಳಬೇಕು, ನೀವು ಮಾಡಬೇಕು. ಓಕೆ, ಮಾಡ್ತೀನಿ. ಓಕೆ, ಸ್ಟ್ಯಾಂಡ್ ಅಪ್, ಸ್ಟ್ಯಾಂಡ್ ಅಪ್. ಈ ಮಗು ಹೇಳ್ತಾ ಇಲ್ಲ, ನಡೀತಾ ಇದೆ. ಇದಕ್ಕೆ ನಾವೇನಪ್ಪ, ಸ್ಟ್ಯಾಂಡ್ ಅಪ್. ಸ್ಟ್ಯಾಂಡ್ ಅಪ್ ಅಂದ್ರೆ ಏನು? ಎದ್ದು ನಿಲ್ಲು. ಇಂಗ್ಲಿಷ್ ಏನಂತೀವಿ ನಾವು? ಸ್ಟ್ಯಾಂಡ್ ಅಪ್. ಕನ್ನಡದಾಗ ಏನಂತೀವಪ್ಪ? ಎದ್ದೇಳು. ಹೀಗೆ ಇದರ ಅರ್ಥ. ಓಕೆ, ಈಗ ಇನ್ನೊಮ್ಮೆ ನಾನು ಆದೇಶವನ್ನು ಕೊಡ್ತಾ ಇದ್ದೇನೆ. ಸಿಟ್ ಡೌನ್, ಸಿಟ್ ಡೌನ್, ಸಿಟ್ ಡೌನ್. ಸ್ಟ್ಯಾಂಡ್ ಅಪ್, ಸಿಟ್ ಡೌನ್, ಸ್ಟ್ಯಾಂಡ್ ಅಪ್. ಓಕೆ, ಅಂದ್ರೆ ಈಗ ಎರಡು ಶಬ್ದಗಳ ಒಂದು ಕ್ರಮಾಂಕವನ್ನ ನಾವು ಅರ್ಥ ಇಟ್ಕೊಂಡಿದ್ವಿ. ಹೌದಾ? ಇನ್ನ ಎರಡನೇ ಸ್ಟೆಪ್, ನಾನು ಸಜ್ಞೆಯನ್ನು ಮಾಡ್ತಾ ಇದ್ದೇನೆ. ನಾನು ಎರಡನೇ ಸ್ಟೆಪ್ ಅನ್ನ ಸಜ್ಞೆ ಮೂಲಕ, ಸಜ್ಞೆಪ್ಪ ಅಂತಂದ್ರ ಸನ್ನಿ ಮಾಡೋದು, ಸನ್ನಿ ಮಾಡ್ತೀನಿ. ಅದರ ಪ್ರಕಾರ ಸಜ್ಞೆ ಮಾಡ್ತಾ ಇದ್ದೀನಿ. ಈಗ ನೋಡ್ರಿ, ಈಗ ಥ್ಯಾಂಕ್ ಯು ಸರ್.